ಯಾಕೆನಾ ಸರ್ ನರೇಂದ್ರ ಮೋದಿ ಅವರು ನಿನ್ನೆ ಕರ್ನಾಟಕದಲ್ಲಿ ಅಬಕಾರಿ ಅವರು ದುಡ್ಡು ವಸೂಲು ಮಾಡಿ ಬೇರೆ ಬೇರೆ ರಾಜ್ಯ ಚುನಾವಣೆಗೋಸ್ಕರ ಅಬಕಾರಿ ಇಲಾಖೆಯಿಂದ 700 ಕೋಟಿ ಸಂಗ್ರಹ ಮಾಡಿದ್ದಾರೆ ಅಂತ ಅವರು ಯಾರು ಇದು ಬರಿ ರಾಜಕೀಯದ ಆರೋಪ ಒಂದು ಸಣ್ಣ ಪ್ರೂವ್ ಮಾಡ್ಬಿಟ್ಟೆ ಯಾವ ಶಿಕ್ಷೆಗೆ ಗುರಿ ಆಗ್ತೀವಿ ಈಗ ನಾನು ನನಗೂ ಗೊತ್ತಿದೆ ಯಾರು ಸೆಂಟ್ರಲ್ ಮಿನಿಸ್ಟರ್ ಎಷ್ಟೆಷ್ಟು ಎಲೆಕ್ಷನ್ ಗೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿದೆ ಸುಮ್ಮನೆ ಆಧಾರ ಇಲ್ಲದೆ ಅಷ್ಟು ದೊಡ್ಡ ಉದ್ಯೋಗ ಇರೋರು ಮಾತಾಡೋದು ಸರಿ ಇಲ್ಲ ಸೋ ಅವೆಲ್ಲ ಸುಳ್ಳು ಆರೋಪ ಮಹಾರಾಷ್ಟ್ರ ಪಾಪ ಅವರು ನಮ್ಮತ್ರ ಮಾತಾಡೇ ಇಲ್ಲ ಹೋಗಿ ಅಲ್ಲಿ ಸುಳ್ಳು ಹೇಳಿಕೆ ಕೊಟ್ಟಿದ್ರು ಮಹಾರಾಷ್ಟ್ರದಲ್ಲಿ ನಮ್ಮ ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಇಲ್ಲಿಂದ 30 ಬಸ್ ಅರೇಂಜ್ಮೆಂಟ್ ಮಾಡಕ್ಕೆ ನಾನು ಪತ್ರ ಬರೀತಾ ಇದೀನಿ ಸೆಂಟ್ರಲ್ ಇವರ ಪಾರ್ಟಿ ಅವರಿಗೆ ಮತ್ತು ಬಿಜೆಪಿಯ ನಾಯಕರು ಶಿವಸೇನಾ ನಾಯಕರು ಮತ್ತು ಎನ್ಸಿಪಿ ನಾಯಕರುಗಳಿಗೆ ಪತ್ರ ಬರೀತಾ ಇದೀನಿ 30 ಜಿಲ್ಲೆಲೂ ನೀವು ಬಂದು ನಿಮ್ಮ ಮುಖಂಡರನ್ನ ಕಳಿಸಿ ನೀವೇ ಬನ್ನಿ ಸ್ಪೆಷಲ್ ಫ್ಲೈಟ್ ಮಾಡ್ತಾ ಇದೀನಿ ಅಂತ ಹೇಳಿ ಅವರಿಗೆ ಪತ್ರ ಬರೀತಾ ಇದೀನಿ ನಮ್ಮ ಪ್ರತಿಯೊಂದು ಗ್ಯಾರಂಟಿಗಳ ಮನೆ ಕೂಡ ನಮ್ಮ ಗ್ಯಾರಂಟಿ ಅಧ್ಯಕ್ಷರ ನಂಬರ್ ಸಮೇತ ಕೊಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಅವ್ರನ್ನ ಭೇಟಿ ಮಾಡಬಹುದು ಅಂತ ಹೇಳ್ತಾ ಇದೀನಿ ನಮ್ಮ ಪಕ್ಷದಿಂದನೇ ಆ ವೆಚ್ಚ ಎಲ್ಲ ನಾನು ಭರಿಸಲಿಕ್ಕೆ ನಾನು ಸಿದ್ಧ ಇದ್ದೇನೆ ಸೊ ಈ ರೀತಿ ಬರೀ ಸುಳ್ಳೇ ಬಿಜೆಪಿಯ ಒಂದು ದೊಡ್ಡ ಅಸ್ತ್ರ ಆಗಿದೆ ನಮ್ಮ ಯುವ ಮುಖಂಡರಾದ ರೇವಣಪ್ಪ ಕುಂಪಿಲಿಯವರು ನಮ್ಮ ಸುರೇಶ್ ಗಾಡಿಗರು ಸಿದ್ದನಗೌಡ ಪಾಟೀಲ್ ಅವರು ಕಂಡವಾಗಿ ಈ ಬ್ಯಾಕ್ಟರ್ನ ಇಲ್ಲಿ ಆದಷ್ಟು ಶೀಘ್ರವಾಗಿ ಸ್ಥಾಪಿಸಬೇಕು ಅದು ಉಪಯೋಗ ಜನರಿಗೆ ತಲುಪಬೇಕು ಅನ್ನುವಂಥ ನಾನು ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಓದಿದೆ ಆ ಪತ್ರಿಕೆ ನಾನು ಓದಿದ ಮೇಲೆ ನನಗೇನಿಸ್ತು ಕಾಂಗ್ರೆಸ್ ಮುಖ್ಯಮಂತ್ರಿದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮಂತ್ರಿ ಮಂಡಲದ ತಲೆ ಸರಿಯದ ಇಲ್ಲೋ ಅಂತ ನನಗನ್ನಿಸ್ತು ಅದು ಏನು ಅಂದರೆ ನಮ್ಮ ರಾಜ್ಯದಲ್ಲಿ ಬಡವರಿಗೆ ಹಂಚತಕ್ಕಂಥ ಆಹಾರ ಧಾನ್ಯಗಳನ್ನು ಚೀಲಗಳ ಮೇಲೆ ಸೀಲ್ ಆಗಿರ್ತಕ್ಕಂಥ ಸಿದ್ದರಾಮಣ್ಣ ಅವ್ರದ್ದು ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಸೀಲ್ ಆ ಚೀಲಗಳ ಮೇಲೆ ಅದಾವ ಅಂಥ ಚೀಲಗಳನ್ನು ಇದು ವಯನಾಡಿನಲ್ಲಿ ಚುನಾವಣೆಯ ಪ್ರಚಾರಕ್ಕೆ ಹಂಚಲಕ್ಕೆ ಒಯ್ದಾಗ ಇಲೆಕ್ಷನ್ ಕಮಿಷನರ್ ರೇಡ್ ಮಾಡಿ ಅದನ್ನು ಹಿಡಿದು ಅದನ್ನು ಕಿತ್ಕೊಂಡು ಹೋಗ್ಯಾರ ಆದರೆ ನಾ ಹೇಳೋದಿಷ್ಟೇ ಅಲ್ಲಪ್ಪ ಇಲ್ಲಿ ಹಂಚತಕ್ಕಂಥ ಬಡವರಿಗೆ ಆಹಾರ ಧಾನ್ಯವನ್ನು ಒಬ್ಬ ಯಾರೋ ಒಬ್ಬ ಹೆಣ್ಣುಮಗಳು ಚುನಾವಣೆಗೆ ನಿಂತಳು ನಿಮ್ಮ ಕಾಂಗ್ರೆಸ್ ಪಕ್ಷದವರು ಅಂತೇಳಿ ಇಲ್ಲಿ ದೋಚಿಕೊಂಡು ಲಾರಿಗಟ್ಟಲೆ ಹೋಗಿ ಅಲ್ಲಿ ಹಂಚದು ಇದು ನ್ಯಾಯನ ಪ್ರಶ್ನೆ ಇಷ್ಟು ಪ್ರಶ್ನೆ ಸರ್ಕಾರದವರು ನಾನು ಕೇಳಲಿಕ್ಕೆ ಬಯಸ್ತೇನೆ ಅಷ್ಟೇ ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಪ್ರಕರಣ ಆಗಲೇಬೇಕಲ್ಲ ಅದೇ ಆಗಂಗಿಲ್ಲ ಅವ್ರು ಯಾರು ಅದನ್ನು ಮಾಡ್ಯಾರ ತಪ್ಪ ಅವ್ರ ಮೇಲೆ ಪ್ರಕರಣ ಆಗಲೇಬೇಕು ಅಂತೇಳಿ ನಾನು ಒತ್ತಾಯ ఫైర్ సర్వీస్ లో జిరాలిచ్చు మరి అక్కడ డేరింగ్ బాబా వాడు పెట్రోల్ అనుకుంటారు ఇక్కడ గాడి